ನಮಸ್ಕಾರ, 24x7 ಕರ್ನಾಟಕ .com ಸ್ವಾಗತ. ನಾನು ನಿಮ್ಮ ಭರತ್. ನಾವು ಇವತ್ತು ಭೇಟಿ ಮಾಡಲು ಬಂದಿರೋದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕುರುಬತ್ತೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಆಳಿ ಸದಸ್ಯರನ್ನು ಬನ್ನಿ, ಅವ್ರ ಕುರಿತು ಕಿರು ಪರಿಚಯ ಮಾಡ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಕಿರಣ್ ಅಂತ. ಕಿರಣ್ ಅಂದ್ಬಿಡು. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ಸರ್ ಕುರುಬತ್ತೂರು ಗ್ರಾಮ ಪಂಚಾಯತ್. ಕುರುಬತ್ತೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ಸರ್ ಕುರುಬತ್ತೂರು ಗ್ರಾಮ ಪಂಚಾಯತ್ ಹೊಳೆಹಳ್ಳಿ ಕ್ಷೇತ್ರದಿಂದ ಆಯ್ಕೆ ಆಗಿರೋದು. ಹಾಂ ಸರ್. ಸರ್ ಈ ಬಾರಿ ಒಟ್ಟು ಮತಗಳು ಎಷ್ಟು ಬಂದಿತ್ತು ಸರ್ ತಮಗೆ? ನಾನೂರ ಚಿಲ್ಲ. ಸರ್ ಎಷ್ಟು ಅಂತರದಿಂದ ಗೆದ್ದೀರಾ ಸರ್? ನೂರು ಅಂತರದಿಂದ ಗೆದ್ದೆ. ಹೇಗನ್ನಿಸ್ತೀಯ ಸರ್, ಮೊದಲೇ ಬಾರಿಗೆ ರಾಜಕೀಯಕ್ಕೆ ಬಂದು ಅಧ್ಯಕ್ಷರು ಕೂಡ ಆಗಿದ್ದಂತ ಹೊರತಾವು? ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ಸದಸ್ಯರುಗಳು ಒಳ್ಳೆ ಎನ್ಕರೇಜ್ ಮಾಡಿದ್ದಾರೆ, ಹಂಗಾಗಿ ನಾವು ತುಂಬ ಹೋರಾಟ ಮಾಡಿದ್ದೀವಿ. ಹಾಗಾಗಿ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಖುಷಿ ತಂದಿದೆ ಸರ್. ಖುಷಿ ತಂದಿದೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ಈ ರಾಜಕೀಯ ಜೀವನ ಒಡನಾಡ ಇಟ್ಕೊಂಡಿರೋ ಸರ್ ತಾವು? ನಾವು 10 ವರ್ಷದ ಹಿಂದೆಯಿಂದನೂ ರಾಜಕೀಯವಾಗಿ ಜನರ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ಹಾಂ ಸರ್. ಸರ್ ತಮ್ಮ ರಾಜಕೀಯಕ್ಕೆ ಬರಬೇಕು ಅನ್ನೋಕ್ಕೆ ಸ್ಫೂರ್ತಿ ಏನು ಸರ್? ಅದೇ, ಇಲ್ಲೆಲ್ಲ ತುಂಬ ಬಡವರು ಇದ್ದಾರೆ, ಅದರಿಂದ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ಹಳ್ಳಿಗಳ ಗ್ರಾಮಗಳು ತೊಂದರೆಯಲ್ಲಿದೆ, ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಹಾಗಾಗಿ ರಾಜಕೀಯಕ್ಕೆ ಸ್ಫೂರ್ತಿ ಸರ್. ತಮ್ಮ ಕುಟುಂಬದಲ್ಲಿ ತಾವೇ ಮೊದಲು ಅಥವಾ ಇನ್ನೂ ಯಾರೋ ರಾಜಕೀಯದಲ್ಲಿ ಇದ್ರ ಸರ್? ಕುಟುಂಬದಲ್ಲಿ ನಾವೇ ಮೊದಲು. ನೀವೇ ಮೊದಲು, ಬೇರೆ ಇನ್ಯಾರೂ ಇರಲಿಲ್ಲ ಸರ್? ಬೇರೆ ಇನ್ನೂ ಯಾರೂ ಆಗಿಲ್ಲ ಸರ್. ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ ಸರ್? ರಾಜಕೀಯವಾಗಿ ಗುರು ಇದ್ದಾರೆ, ನಮ್ಮ ಮಾಜಿ ಶಾಸಕರು ಇದ್ದಾರೆ. ಅವ್ರ ಹೆಸರೇಳಕ್ಕೆ ಇಷ್ಟಪಡ್ತೀವಿ ಮಾತ್ರ ಹೇಳ್ತೀನಿ. ಮಾಜಿ ಶಾಸಕರು ಹೆಚ್ ಎಂ ವಿಶ್ವನಾಥ್ ಇದ್ದಾರೆ. ಹಾಂ ಸರ್. ಹಾಗೆ ಬೈರ್ಮುಡಿ ಚಂದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ, ಅವರು ಸಹ. ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮಂಜಮ್ಮ ತಿಪ್ಪೇಸ್ವಾಮಿ, ಹೀಗೆ ಇವರೆಲ್ಲ ನಿಮ್ಮ ರಾಜಕೀಯದ ಗುರುಗಳು. ಸರ್ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ರಾಜಕೀಯದ ಗುರುಗಳಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್? ಅವರೇನಿಲ್ಲ, ಅವ್ರು ಇನ್ನೂ ಸಹ ನೆಕ್ಸ್ಟಿಗೆ ಬರೀ ಮಾಜಿ ಎಮ್ ಎಲ್ ಎಲ್ಲ, ನೆಕ್ಸ್ಟಿಗೆ ಇನ್ನೂ ಯಾವುದೋ ಮುಂದೆ ಹುದ್ದೆಗೆ ಹೋಗ್ಬೇಕು. ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರೋಂಥ ಚಂದ್ರೇಗೌಡರು, ಅವರು ನೆಕ್ಸ್ಟ್ ಎಮ್ ಎಲ್ ಎನೂ ಆಗಬೇಕು ಅಂತ ಆ ಥರ ಇಷ್ಟಪಡ್ತೀವಿ. ಹಾಂ ಸರ್, ರಾಜಕೀಯದಲ್ಲಿ ತಮ್ಮ ಅವಧಿಲಿ, ತಾವು ನಮ್ಮ ಅಧ್ಯಕ್ಷರಾದ ಅವಧಿಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಆಗಿದೆ ಸರ್? ನಾವು ನಮ್ಮ ಗ್ರಾಮ ಪಂಚಾಯತಿಲಿ ಒಳ್ಳೆಯ ಕೆಲಸನೇ ಮಾಡಿದ್ದೀವಿ, ತುಂಬ ಕೆಲಸ. ಅಂದರೆ ನಾವು ಅಧ್ಯಕ್ಷ ನಾವು ಸದಸ್ಯ ಆದಮೇಲೆ ನಮ್ಮ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಯಾವ್ಯಾವ ಹಳ್ಳಿಗಳಿದ್ದಾವೆ, ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳಿರ್ಬೋದು ಈ ಥರ, ಮತ್ತು ಉದ್ಯೋಗ ಖಾತ್ರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಅನುದಾನ ಇರ್ಬೋದು ಈ ಥರ. ನಾವು ಎಮ್ ಎಲ್ ಆರ್ ಕೇಳಿದ್ದೀವಿ, ಎಮ್ ಎಲ್ ಆರ್ ಅನುದಾನ ಭಾರಿ ಕಡಿಮೆ ಕೊಟ್ಟಿದ್ದಾರೆ ನಮ್ಮ ಏರಿಯಾಗೆ. ಅದು ಜಿಲ್ಲಾ ಪಂಚಾಯತಿಲಿ IMES ಯೋಜನೆ ಅಡಿ ತುಂಬ ಒಂದೂವರೆ ಕೋಟಿ ರೂಪಾಯಿ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ ಎಲ್ಲ ಹಳ್ಳಿಗೂ. 4 ಲಕ್ಷ, 5 ಲಕ್ಷ, 10 ಲಕ್ಷ ತನಕನೂ ಕೊಟ್ಟಿದ್ದಾರೆ, ಮತ್ತು ರಸ್ತೆಗಳಿಗೂ ಕೊಟ್ಟಿದ್ದಾರೆ, ಈ ಥರ ಮಾಡಿದ್ದಾರೆ. ಸರ್ ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಿದೆ ಸರ್? ಮುಖ್ಯವಾಗಿ ಅದೇ ಕುಡಿಯೋ ನೀರು, ರಸ್ತೆ ಇದೆ ಮೇಯ್ನು. ನಮ್ಮ ಏರಿಯಾದಲ್ಲಿ ಈ ಸರಿ ಬಂದಾಗಲೂ ನಮ್ಮ ಶಾಸಕರು ನಮ್ಮ ಇದೇ ಊರು, ನಮ್ಮದು ಇದೇ ಊರಾಗಿ ಈ ಊರಿಗೆ ಬಂದಾಗ ಶಾಸಕರು ರಸ್ತೆಗೆ ಒಂದು ಅನುದಾನ ಕೊಡ್ತೀನಿ ಅಂತ ಹೇಳಿ ಹೋಗಿದ್ರು. ಹೋದ 5 ವರ್ಷದ ಹಿಂದೆನೂ ನಾನು ಅವ್ರ ಜೊತೆನೇ ಇದ್ದಾಗಲೂ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿರಲಿಲ್ಲ. ಈಗಲೂ ಕೊಡ್ತೀನಿ ಅಂತ ಹೇಳಿ ನಮ್ಮ ಗ್ರಾಮದವರೆಲ್ಲ ಸನ್ಮಾನ ಮಾಡಿ ಕಳಿಸಿದ್ದಾರೆ. ಇನ್ನೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಅದ್ರ ಬಗ್ಗೆ ಯಾವ ರೀತಿ ಒಂದು ಬಗೆಹರಿಸಬೇಕು ಅಂತ ಯೋಜನೆಗಳು ಇಟ್ಕೊಂಡು ನೋಡ್ತಿದ್ದೀವಿ. ನಾವುಗಳು ಇನ್ನೂ ಮುಂದೆ ಇಲ್ಲ ಅಂದರೆ ಹೋರಾಟ ಮುಖಾಂತರ ಮಾಡ್ತೀವಿ. ಹಾಂ, ನಾವು ಸಂಘಟನೆಗಳಲ್ಲೂ ಇದ್ದೀವಿ, ಎಲ್ಲ ಸಂಘಟನೆಗಳಲ್ಲೂ ಈ ಹೋರಾಟದ ಮುಖಾಂತರ ಮಾಡ್ತೀವಿ, ಇಲ್ಲಾಂದರೆ ನೋಡಬೇಕು. ಇನ್ನು ನಮ್ಮ ಜೊತೆ ಜನ ಇದ್ದಾರೆ, ಜನ ಪರ ಕರ್ಕೊಂಡು ಹೋಗ್ತೀವಿ. ಸರ್ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಳ್ಳೆಯ ಕೆಲಸನೂ ಮಾಡಿದ್ದೀವಿ ನಮ್ಮ ಏರಿಯಾದಲ್ಲಿ. ನಮ್ಮ ಗ್ರಾಮಸ್ಥರನ್ನೇ ಕರ್ಕೊಂಡು ಅವ್ರ ಸಹಾಯದಲ್ಲಿ ಅವ್ರನ್ನೇ ಸೇರಿಸಿ, ಇಲ್ಲೆಲ್ಲ ಪ್ಲಾಂಟರ್ಸ್ ಅಂತಾರೆ, ಪ್ಲಾಂಟರ್ಸ್ ಯಾರು ಇಲ್ಲ, ಪ್ಲಾಂಟರ್ಸ್ ಕಡಿಮೆ ಇರತಕ್ಕಂಥದ್ದು. ಅಂದರೆ ಲೋಕಲ್ ಜನ ಇರೋದೇ ಹೆಚ್ಚಿನ ಪ್ರದೇಶ ಜನ ಇದ್ದಾರೆ. ಪ್ಲಾಂಟರ್ಸು ಹಳ್ಳಿಗಳಲ್ಲಿ 100 ಕೊಬ್ಬರು ಪ್ಲಾಂಟರ್ಸ್ ಇದ್ದರೆ ಅವರೆಲ್ಲರೂ ಎಲ್ಲರೂ ಪ್ಲಾಂಟರ್ಸ್ ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಒಳ್ಳೆ ನೀಟ್ ಬಟ್ಟೆ ಹಾಕ್ತಾರೆ, ಒಟ್ಟಾರಿಸಿ ನೀಟಾಗಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಥರ ಅದನ್ನು ಮೇಲ್ಮಟ್ಟದಲ್ಲಿ ಯಾವುದೇ ಇದನ್ನು ತಿಳ್ಕೊಳ್ಳಲ್ಲ. ದುಡ್ಡು ಚೆನ್ನಾಗಿದೆ ಆ ಥರ ತಿಳ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಹಂಗಾಗಿ ಅನುದಾನವೂ ಕಡಿಮೆ ಕೊಡ್ತಾರೆ, ಇಲ್ಲಿ ಸ್ಟ್ಯಾಂಡರ್ಡ್ ಜನ ಇದ್ದಾರೆ ಅಂತಲೂ ಸುಮ್ಮನೆ ಆಗ್ತಾರೆ ಅಷ್ಟೇ, ಬಡವರು ಕಡಿಮೆ ಇರ್ತೀವಿ. ಸರ್ ತಮ್ಮಂತ ಯಾವ ಪಕ್ಷದಿಂದ ಗುರುತಿಸ್ಕೊತಾ ಇದ್ದಾರೆ? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ತೀವಿ. ರಾಜಕೀಯ ಬಿಟ್ಟು ಬೇರೆ ಇನ್ಯಾವ ಸಂಘ ಸಂಸ್ಥೆನ ಗುರುತಿಸ್ಕೊಂಡಿದ್ದೀರಾ ಸರ್? ಎಲ್ಲ ಸಂಘಟನೆಯಲ್ಲೂ ಇದ್ದೀವಿ, ಅಂದರೆ ಇದೇ ಸಾಕು ನಮಗೆ ರಾಜಕೀಯವಾಗಿ. ಕಾಂಗ್ರೆಸ್ಸೇ ಇದೆ, ಕಾಂಗ್ರೆಸ್ಸಲ್ಲೇ ಇದೆ. ಯಾವ್ಯಾವ ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡಿದ್ದೀರಾ ಸರ್? ಒಂದು 2-3 ಹೇಳಕ್ಕೆ ಇಷ್ಟ. ಫಸ್ಟು ನಾವು ಜಯ ಕರ್ನಾಟಕ, ಜಯ ಕರ್ನಾಟಕ ಸಂಘದಲ್ಲಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಸಹಿತ ನಾನೇ ಆಗಿದ್ದೆ. ಹಾಂ. ಮತ್ತೀಗ
ಇನ್ಯಾವುದು ಅಂತೇಳಿ ಬರೀ ರಾಜಕೀಯವಾಗಿ ಇದನ್ನೇ ಸಾಕು ಅಂತೇಳಿ ಇದೀಗ ಸರ್. ಇದೇ ರೀತಿ ಇನ್ನು ರಾಜಕೀಯದಲ್ಲಿ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇದೆ ನೆಕ್ಸ್ಟಿಗೆ ಯಾವ್ದಾದ್ರು ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ನೋಡಬೇಕು ನಮ್ಮ ಇಲ್ಲಿ ಗ್ರಾಮದ ಎಲ್ಲ ನಮ್ಮ ನಂಬಿರ್ತಕ್ಕಂಥದ್ದು ಜನ ಇದ್ದಾರೆ, ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅವ್ರ ಪ್ರಕಾರ ನಾವು ಹೋಗ್ತೀವಿ. ಒಟ್ಟಿನಲ್ಲಿ ಸ್ಪರ್ಧೆ ಅವಕಾಶ ಸಿಗುತ್ತೆ, ಸ್ಪರ್ಧೆ ಅವಕಾಶ ಸಿಗುತ್ತೆ ಮಾಡ್ತೀವಿ ನಾವು. ಹಾಂ ಸರ್, ತಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಮತ ಬಾಂಧವರೇ ಕಾರಣ ಸರ್. ಹೌದು. ಈ ಸಂದರ್ಭದಲ್ಲಿ ಅವ್ರಿಗೆ ಏನೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರೆಲ್ಲ ಅವ್ರ ನೆಕ್ಸ್ಟಿಗೂ ಸಹ ಅವರು ನಾವು ಯಾಕೆಂದರೆ ವೈಯಕ್ತಿಕವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೆ ಸಾಮೂಹಿಕವಾಗಿ ಅವ್ರ ಗ್ರಾಮಕ್ಕೆ ಆಗಿರ್ಬೋದು ಅವರ ನನಗೆ ವೋಟರ್ಸ್ ಆಗ್ತಂಥ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಏರಿಯಾಕ್ಕೂ ಕೆಲಸ ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ. ನೆಕ್ಸ್ಟಿಗೂ ಸಹ ಕೆಲಸ ಮಾಡೋ ಅವಕಾಶ ಇದೆ. ನಾವು ರಾಜಕೀಯವಾಗೇ ಮಾಡಬೇಕು ಅಂತ ಏನಿಲ್ಲ, ನಮ್ಮನ್ನು ರಾಜಕೀಯ ಇಲ್ಲ ಅಂದರೂ ನಾವು ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ, ಭರವಸೆನೂ ಇದೆ. ಯಾರು ಹೇಳ್ಬೇಕು ಅಂದರೆ ಕೆಲಸ ಕಾರ್ಯಗಳು ಮಾಡೋ ಮುಖಾಂತರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲು ಇಷ್ಟಪಡ್ತೀವಿ ಸರ್. ಹಾಗೆ ನಿಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಒಂದು ಕಿವಿ ಮಾತೆಲ್ಲಕ್ಕೆ ಇಷ್ಟಪಡ್ತೀರಾ ಸರ್? ಅವರೇನಿಲ್ಲ, ಒಳ್ಳೆ ನೇರನ್ನು ಇತ್ತದ್ದು ಇರೋಂಥ ನೀರು ಯಾವಾಗಲೂ ಯಾವ ಕೆಲಸನ ಮಾಡೋದಾದರೆ ಯಾವುದೇ ಇದ್ರ ಬಗ್ಗೆ ಇದು ಮಾಡೋಕೆ ಹೋಗಬೇಡಿ. ಜನಗಳು ಯಾರು ಬಡವರು ಇದ್ದಾರೆ ಅವ್ರ ಪರ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದೇ ರೀತಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮಿಂದ ಆಗಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ಕಾಲ ನಿಮ್ಮ ಮನದಂಡ ಮಾತುಕೊಂಡು ನಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.